ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಂಬ್ಲಾ ನಾಗ್, ವಾರ್ತೆಗಳ ವಿವರ. ತುಮಕೂರಿನ ಗುಬ್ಬಿಗೇಟ್ನ ರಿಂಗ್ ರಸ್ತೆಯಲ್ಲಿ ಯುಜಿಡಿ ಮ್ಯಾನ್ ಹೋಲ್ ತುಂಬಿ ಹರಿಯುತ್ತಿದೆ. ಇದರಿಂದ ವಾಹನ ಸವಾರರು ನಾಗರಿಕರು ಪರದಾಡುವಂತಾಗಿದೆ. ತುಮಕೂರು ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳೇ. ಈಗ ದೊಡ್ಡ ಸಮಸ್ಯೆಯಾಗಿ ಜನರನ್ನು ಕಾಡುತ್ತಿರೋದು ಯುಜಿಡಿ ಮ್ಯಾನ್ ಹೋಲ್ಗಳು. ಸುಮ್ಮನೆ ಈ ದೃಶ್ಯ ನೋಡಿ, ಯುಜಿಡಿ ಏನೆಲ್ಲ ಸಮಸ್ಯೆ ಸೃಷ್ಟಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಲಿದೆ. ಹೀಗೆ ಯುಜಿಡಿ ಮ್ಯಾನ್ ಹೋಲ್ನಿಂದ ಕೊಳಚೆ ನೀರು ಹೋಗುತ್ತಿರೋದು ತುಮಕೂರು ನಗರದ ಗುಬ್ಬಿಗೇಟ್ ಬಳಿಯ ರಿಂಗ್ ರೋಡಿನಲ್ಲಿ. ಕಳೆದ 3 ದಿನಗಳಿಂದ ಹೀಗೆ ಎಡಬಿಡದೆ ಯುಜಿಡಿ ಮ್ಯಾನ್ ಹೋಲ್ನಿಂದ ಗಲೀಜು ನೀರು ಹುಕ್ಕಿ ರಸ್ತೆಗೆ ಹರಿಯುತ್ತಿದೆ. ಇದರಿಂದ ಈ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರು ಪರದಾಡುವಂತಾಗಿದೆ. ಇಲ್ಲಿ ಉಕ್ಕುತ್ತಿರುವ ನೀರು ನೋಡಿದ್ರೆ ರಿಂಗ್ ರೋಡ್ಗೆ ಯಾವುದಾದರೂ ನದಿ ನೀರು ಬರುತ್ತಿದೆಯಾ ಎಂಬಂತೆ ಭಾಸವಾಗುತ್ತಿದೆ. ರಸ್ತೆ ತುಂಬಾ ಗಲೀಜು ನೀರು ಹರಿಯುತ್ತಿರುವುದರಿಂದ ವಾಹನ ಸವಾರರು ಮೂಗು ಮುಚ್ಚಿಕೊಂಡು ನೀರಿನಲ್ಲೇ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಭಾಗದ ನಿವಾಸಿಗಳೆಲ್ಲ ಗಬ್ಬು ವಾಸನೆ ತಾಳಲಾರದೆ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 3 ದಿನದಿಂದ ಇಡೀ ತುಮಕೂರಿನ ಜನ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಆದರೆ ನಾವು ಮಾತ್ರ ಯುಜಿಡಿ ಮ್ಯಾನ್ ಹೋಲ್ನಿಂದ ಬರುತ್ತಿರುವ ಗಲೀಜು ನೀರಿನ ದುರ್ವಾಸನೆಯಿಂದ ಹಬ್ಬ ಮಾಡದಂತಾಗಿದೆ. ವಾಸನೆಯಿಂದ ಮನೆಯಲ್ಲಿ ಇರುವುದಕ್ಕೆ ಆಗುತ್ತಿಲ್ಲ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಲೈನ್ ಅಳವಡಿಕೆ ಕಾಮಗಾರಿ ಮಾಡುತ್ತಿರುವುದರಿಂದ ಆಗಿರುವ ಎಡವಟ್ಟಿನಿಂದ ಯುಜಿಡಿ ಮ್ಯಾನ್ ಹೋಲ್ ತುಂಬಿ ಹರಿಯುತ್ತಿದೆ. ಗ್ಯಾಸ್ ಲೈನ್ ಅಳವಡಿಸುವವರು ಬೇಕಾಬಿಟ್ಟಿಯಾಗಿ ನೆಲ ಕೋರೆ ಹೊಡೆದಿದ್ದಾರೆ. ಯುಜಿಡಿ ಪೈಪ್ ಹಾದು ಹೋಗಿರುವುದನ್ನ ಗಮನಿಸದೆ ನೆಲ ಕೊರೆದಿದ್ದಾರೆ. ಇದರಿಂದ ಯುಜಿಡಿ ಪೈಪ್ ಒಡೆದು ಬ್ಲಾಕ್ ಆಗಿದೆ. ಇದರಿಂದ ನೀರು ಮುಂದಕ್ಕೆ ಹರಿಯದೆ ಒಂದು ಮ್ಯಾನ್ ಹೋಲ್ನಿಂದ ಹೊರಕ್ಕೆ ಹರಿಯುತ್ತಿದೆ. ಇಷ್ಟೆಲ್ಲ ಅವಘಡಕ್ಕೆ ಗಬ್ಬು ನೀರು ರಸ್ತೆಗೆ ಹರಿಯುತ್ತಿದ್ರು ಪಾಲಿಕೆ ಅಧಿಕಾರಿಗಳು ಮಾತ್ರ ಇತ್ತ ತಲೆ ಹಾಕಿಲ್ಲ. ಇನ್ನು ಈ ಭಾಗದ ಪಾಲಿಕೆ ಸದಸ್ಯ ಸುದೀಶ್ವರ್ ಸಮಸ್ಯೆ ನೋಡಲು ಬಂದಿಲ್ಲ. ಇದರಿಂದ ಜನರು ವಾಹನ ಸವಾರರು ಪರದಾಡುವುದು ತಪ್ಪಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪಾಲಿಕೆ ಸದಸ್ಯ ನಯಾಜ್ ಸಮಸ್ಯೆ ಆಲಿಸಿದ್ರು. ಆಗಿರುವ ಎಡಬಟ್ಟು ಗಮನಿಸಿ ಜೆಸಿಬಿಗಳನ್ನ ತರಿಸಿ ರಿಪೇರಿ ಕಾರ್ಯಕ್ಕೆ ಮುಂದಾದ್ರು. ಗ್ಯಾಸ್ ಪೈಪ್ಲೈನ್ ಅವರು ಮಾಡಿರುವ ಸಣ್ಣ ತಪ್ಪಿನಿಂದ ಈ ರೀತಿ ತೊಂದರೆಯಾಗಿದೆ. ಯುಜಿಡಿ ಲೈನ್ ಬ್ಲಾಕ್ ಆಗಿ ಮ್ಯಾನ್ ಹೋಲ್ಗಳಲ್ಲಿ ನೀರು ಹರಿದು ಜನರಿಗೆ ವಾಹನ ಸವಾರರಿಗೆ ತೊಂದರೆಯಾಗಿದೆ. ಶೀಘ್ರ ಈ ಸಮಸ್ಯೆ ನಿಭಾಯಿಸುತ್ತೇವೆ ಎಂದು ನಯಾಜ್ ತಿಳಿಸಿದರು. ಇದು ಮಂಗಳವಾರ ಸಾಯಂಕಾಲ ಈ ರಿಂಗ್ ರೋಡಲ್ಲಿ ಗ್ಯಾಸ್ ಲೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗ್ಯಾಸ್ ಲೈನ್ ಮಾಡುವಾಗ ಏನು ಮಾಡಿಬಿಟ್ಟರೆ ರೈಲ್ವೆ ಪಟ್ಟೆ ಅಂಟರುಗೊಂಡು ಅದು ಪ್ರೆಸ್ಸಿಂಗ್ ಮಿಷಿನಲ್ಲಿ ಅವರ 10 ಇಂಚು ಬಿಟ್ಟಾಕಿ ಆ ಬಿಟ್ಟಿಂದ ಹೊಡೆದಿರೋದಕ್ಕೆ ನಮ್ಮ ಗ್ಯಾಸ್ ಪೈಪ್ಗೆ ಡ್ಯಾಮೇಜ್ ಆಗಿ ಇದು ನಮ್ಮ ಯುಜಿಡಿ ಪೈಪ್ಗೆ ಡ್ಯಾಮೇಜ್ ಆಗಿ ಹೊಡೆದೋಗಿ ಅದರೊಳಗೆ ಸ್ವಲ್ಪ ಮಣ್ಣನ್ನು ತೂರಿಕೊಂಡೈತೆ. ಅದಕ್ಕೆ ನಾವು 3 ದಿವಸದಿಂದ ಯಾಕಂದರೆ ಇಷ್ಟೊತ್ತಿಗೆ ಮಾಡ್ತಾಯಿದ್ವು, ರೈಲ್ವೆ ಪಟ್ಟೆ ಬಂದಿರೋದ್ರಿಂದ ಅದು ಕೆಳಗಡೆಯಿಂದ ಅಂಡರ್ಗ್ರೌಂಡ್ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವತ್ತು ಅಮ್ಮಮ್ಮನ ಒಂದು 2-3 ದಿವಸದಲ್ಲಿ ಈಗ ಏನೀಗ ಗ್ಯಾಸ್ ಇಂಜಿನಿಯರ್ಗಳು ಅವ್ರಿಗೂ ಕರೆಸಿದ್ದೀವಿ. ಕರೆಸ್ಬಿಟ್ಟು ಇನ್ನೊಂದು 2-3 ದಿವಸದಲ್ಲಿ ನಾವು ಪೈಪ್ ಹಾಕೋದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ತಾತ್ಕಾಲಾಗಿ ಈಗ ಅರ್ಜೆಂಟಿಗೆ ನಾವೀಗ ಇದು ಅಂಡರ್ಗ್ರೌಂಡ್ ಹೊಡೆದಿ ಜೆ ಸಿ ಪಿ ತರಿಸಿ ಇನ್ನೊಂದು 1.5 ಗಂಟೆಯಲ್ಲಿ ಅದು ಸ್ವಲ್ಪ ರಿಂಗ್ ರೋಡನ್ನು ನೀರು ಬರ್ದಂಗೆ ಸ್ವಲ್ಪ ತಡೆ ಹಿಡಿದು ಇವತ್ತನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಈಗ ಅಧಿಕಾರಿಗಳು ಇವತ್ತು ಹಬ್ಬ ಅಂತ ಸ್ವಲ್ಪ ಬಂದಿಲ್ಲ, ಇವತ್ತು ಸಾಯಂಕಾಲ ತನಕ ನಾನು ಇದು ರೋಡನ್ನು ಇವತ್ತು ಕ್ಲಿಯರ್ ಮಾಡಿಸಿ ನಾನು ಕೊಡ್ತೀನಿ. ಇವತ್ತು ಇಲ್ಲ, ಜನಕ್ಕೆ ತೊಂದರೆ ಆಗ್ತಾ ಇದೆ. ಯಾಕಂದರೆ ಈ ಜೋಡಿ ನೀರು ಆಗಿಂದ ಇದು ಸೇನೆ ವಾಸನೆ ತಿರುಗಾಡೋಕ್ಕಾಗ್ತಾ ಇಲ್ಲ ಜನಕ್ಕೆ. ನಾನು 3 ದಿವಸದಿಂದ ನಾನು ಇಲ್ಲೇ ಇದ್ದೀನಿ, ತಾವು ನೋಡ್ತಾ ಇದ್ದೀರಾ ವಾಟ್ಸಪ್ಪಲ್ಲಿ ನನ್ನ ಫೋಟೋ ನಾನು ಕಳಿಸ್ತಾ ಇದ್ದೀನಿ. ಇವತ್ತು ಸಾಯಂಕಾಲ ತನಕ ಇವತ್ತು ಏನಿದ್ರು ಇವತ್ತು ಕೂಡಲೇ ರೋಡಿಗೆ ನೀರು ಹಲ್ದಂಗೆ ಹರಿದಂಗೆ ನಾನಂತೂ ಇವತ್ತು ಅಧಿಕಾರಿಗಳಿಗೆ ಕರೆಸ್ಬಿಟ್ಟು ಜೆ ಸಿ ಪಿ ಮುಖಾಂತರ ಇವತ್ತು ನಾನು
ರಿಂಗ್ ರೋಡಿಗೆ ನೀರು ಬರದಂಗೆ ಇವತ್ತು ಸಾಯಂಕಾಲದಾಗ ಮುಗಿಸ್ಕೊಡ್ತೀವಿ. ತುಮಕೂರು ನಗರದಲ್ಲಿ ಅವೈಜ್ಞಾನಿಕವಾಗಿ ಯುಜಿಡಿ ಕಾಮಗಾರಿ ಮಾಡಲಾಗಿದೆ. ಅದ್ಯಾವ ಪುಣ್ಯಾತ್ಮ ಯುಜಿಡಿ ಮಾಡಲು ಪ್ಲಾನ್ ಹಾಕಿಕೊಟ್ನೋ ಗೊತ್ತಿಲ್ಲ. ಯಾವ ರಸ್ತೆಗೆ ಹೋದ್ರೂ ಯುಜಿಡಿ ಜನರಿಗೆ ದೊಡ್ಡ ಸಂಕಷ್ಟವನ್ನೇ ತಂದೊಡ್ಡಿದೆ. ರಸ್ತೆಯ ಮಧ್ಯಭಾಗದಲ್ಲೇ ಯುಜಿಡಿ ಪೈಪ್ಲೈನ್ ಹಾಗೂ ಮ್ಯಾನ್ಹೋಲ್ಗಳನ್ನು ನಿರ್ಮಿಸಲಾಗಿದೆ. ಪೈಪ್ಲೈನ್ಗಳಲ್ಲಿ ಕಸ ಕಡ್ಡಿ ಕಟ್ಟಿಕೊಂಡಾಗ ಮ್ಯಾನ್ಹೋಲ್ಗಳು ಬಾಯ್ ತೆರೆದುಕೊಂಡು ಗಲೀಜು ನೀರು ರಸ್ತೆ ತುಂಬಾ ಹರಿಯುತ್ತವೆ. ಇದರಿಂದ ಜನರು ವಾಹನ ಸವಾರರು ಪರದಾಡುವುದು ತಪ್ಪಿಲ್ಲ. ತುಮಕೂರಿನ ಬಿಎಚ್ ರಸ್ತೆ, ಎಂಜಿ ರಸ್ತೆ, ಶಿರಾನಿ ರೋಡ್, ಕೆಇಡಿ ರೋಡ್, ಕುಣಿಗಲ್ ರೋಡ್, ಹೀಗೆ ಯಾವ ರೋಡ್ಗೆ ಹೋದ್ರೂ ಯುಜಿಡಿ ಮ್ಯಾನ್ಹೋಲ್ಗಳು ರಸ್ತೆ ಮಧ್ಯದಲ್ಲೇ ಇವೆ. ಒಂದು ಕಡೆ ಎತ್ತರವಾಗಿದ್ರೆ ಮತ್ತೊಂದು ಕಡೆ ಆಳದಲ್ಲಿವೆ. ಇಂಥ ಅವೈಜ್ಞಾನಿಕ ಮ್ಯಾನ್ಹೋಲ್ಗಳು ಸಾಕಷ್ಟು ಅವಘಡಕ್ಕೆ ಕಾರಣವಾಗಿ ಸಾವು ನೋವನ್ನ ಸೃಷ್ಟಿಸಿದ ಉದಾಹರಣೆಗಳಿವೆ. ಪಾದಚಾರಿ ಮಾರ್ಗದಲ್ಲಿ ರಸ್ತೆಯ ಪಕ್ಕದಲ್ಲಿ ಯುಜಿಡಿ ಪೈಪ್ಲೈನ್ ಹಾಗೂ ಮ್ಯಾನ್ಹೋಲ್ ನಿರ್ಮಿಸಿದ್ರೆ ಯಾವುದೇ ಸಮಸ್ಯೆ ಆಗುತ್ತಿರಲಿಲ್ಲ, ಜನರು ತೊಂದರೆ ಅನ್ವಯಿಸುವಂತೆಯೂ ಇರಲಿಲ್ಲ. ಇದು ಆಳುವ ವರ್ಗಕ್ಕೆ, ಆಡಳಿತ ಹಾಗೂ ಅಧಿಕಾರಿಗಳಿಗೆ ಅರ್ಥವಾಗಿದ್ರೆ ಮೊದಲೇ ಕಾಮಗಾರಿಯನ್ನ ನೆಟ್ಟಿಗೆ ಮಾಡ್ತಿದ್ರು. ಯಾರು ಸತ್ರೆ, ಯಾರಿಗೆ ತೊಂದರೆ ಆದ್ರೆ ನಮಗೇನು ಎಂಬ ಧೋರಣೆಯಿಂದ ಅವೈಜ್ಞಾನಿಕ ಯುಜಿಡಿ ಕಾಮಗಾರಿ ಮಾಡಿದ್ದಾರೆ. ಅದರ ಪರಿಣಾಮ ಗುಬ್ಬಿಗೇಟ್ನ ರಿಂಗ್ ರಸ್ತೆಯಲ್ಲಿ ಕಾಣುತ್ತಿದ್ದೇವೆ. ಮುಂದೆ ಇನ್ಯಾವ ರಸ್ತೆಯಲ್ಲಿ ಮ್ಯಾನ್ಹೋಲ್ ಬಾಯ್ ತೆರೆದು ಗಲೀಜು ನೀರನ್ನ ಕಕ್ಕುತ್ತದೋ ಗೊತ್ತಿಲ್ಲ. ಪಾಲಿಕೆ ಇನ್ನಾದರೂ ಎಚ್ಚೆತ್ತು ಯುಜಿಡಿಯಿಂದ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕಾಗಿದೆ. ಗುಬ್ಬಿ ತಾಲೂಕಿನ ಕಾರೇಹಳ್ಳಿಯಲ್ಲಿ ರೈತನ ಮೇಲೆ ಕಾಡು ಹಂದಿ ದಾಳಿ ಮಾಡಿ ಗಾಯಗೊಳಿಸಿದೆ. ಗಾಯಾಳುಗೆ ತುಮಕೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ತೋಟಕ್ಕೆ ಹೋಗುತ್ತಿದ್ದ ರೈತನ ಮೇಲೆ ಎರಗಿದ ಕಾಡು ಹಂದಿಯೊಂದು ಕೋರೆ ಹಲ್ಲುಗಳಿಂದ ತಿವಿದು ಗಂಭೀರವಾಗಿ ಗಾಯಗೊಳಿಸಿರುವ ಘಟನೆ ನಡೆದಿದೆ. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿಯ ಕಾರೇಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು. ಕೆಂಪರಾಜು ಗಾಯರೈತ. ಎಂದಿನಂತೆ ಶುಕ್ರವಾರ ಬೆಳಗ್ಗೆ ರೈತ ಕೆಂಪರಾಜು ತಮ್ಮ ತೋಟಕ್ಕೆ ತೆರಳಿದ್ದಾರೆ. ಆಗ ಬೇಲಿ ಮರೆಯಿಂದ ಮರಿಗಳೊಂದಿಗೆ ಆಗಮಿಸಿದ ಕಾಡು ಹಂದಿ ಏಕಾಏಕಿ ಕೆಂಪರಾಜು ಮೇಲೆ ಎರಗಿದೆ. ಕೋರೆ ಹಲ್ಲಿನಿಂದ ತಿವಿದು ಕಾಲು ಹಾಗೂ ಬೆನ್ನಿನ ಕೆಳಭಾಗಕ್ಕೆ ತಿವಿದು ಗಾಯಗೊಳಿಸಿದೆ. ತಕ್ಷಣ ಕೆಂಪರಾಜು ಕಿರಿಸಿಕೊಂಡಾಗ ಅಕ್ಕಪಕ್ಕದಲ್ಲಿದ್ದ ರೈತರು ಓಡಿಬಂದಿದ್ದಾರೆ. ಜನರನ್ನು ಕಂಡ ಕಾಡು ಹಂದಿ ಅಲ್ಲಿಂದ ಕಾಲ್ಕಿತ್ತಿದೆ. ತಕ್ಷಣ ಗಾಯಾಳು ಕೆಂಪರಾಜು ಅವರನ್ನ ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಸರ್, ಬೆಳಗ್ಗೆ ಎದ್ದು ತೋಟದತ್ರ ಹೋದಾಗ ಹಿಂಡು ಹೊಂದಿ ಬಂದು ಒಂದು ನಾಲ್ಕೈದು, ಅದರಲ್ಲಿ ಒಂದು ಮ್ಯಾಲ್ ಬಿದ್ದೈತೆ. ಮ್ಯಾಲ್ ಬಿದ್ದು ಈ ಥರ ಮಾಡೈತೆ ಸರ್. ಬೆಳಗ್ಗೆ 8:30 ಟೈಮ್ ಮರಿ ದೊಡ್ಡವು ಇದ್ದು ಮರಿನೂ ಇದ್ದು ಸಹ ಎಲ್ಲ ಓಡೋದು. ಒಂದು ದಪ್ಪ ಹೊಂದಿ ಮ್ಯಾಲ್ ಬಿದ್ದುಬಿಡ್ತು. ತಪ್ಪಿಸ್ಕೊಡಕ್ಕೆ ಹೋದೆ, ಹಳ್ಳಕ್ಕೆ ಬಿದ್ದೆ ಮ್ಯಾಲೆ. ಇವಾಗ ಇದ್ವಾತು ಅಲ್ಲಿ ಸಿಂಗಲ್ಲು ಒಂದೇ ಜಾಗ ಇರೋದು ರೋಡು, ಅಲ್ಲಿ ಸಂಧಿ ಮೆಳೆ ಎಲ್ಲ ಐತಲ್ಲ ಒಂದೇ ಜಾಗ. ನಾನು ಈ ಕಡೆಯಿಂದ ಹೋದೆ, ಅವತ್ತಿಂದ ಬಂದ್ವಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ರು, ಅವರು ಬಂದಿಲ್ಲ. ಗಾಯಾಳು ಸ್ಥಿತಿ ಏನಾಗಿದೆ ಎಂದು ವಿಚಾರಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕಸಾಯಿಖಾನೆಗೆ ಸಾಗಿಸುತ್ತಿದ್ದ 40ಕ್ಕೂ ಹೆಚ್ಚು ಹಸುಗಳನ್ನ ಗುಬ್ಬಿ ಪೊಲೀಸರು ರಕ್ಷಿಸಿದ್ದಾರೆ. ಸಾಗಾಣಿಕೆ ಮಾಡುತ್ತಿದ್ದ ವಾಹನ ಚಾಲಕ ಹಾಗೂ ಕ್ಲೀನರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ 40ಕ್ಕೂ ಹೆಚ್ಚು ಹಸುಗಳನ್ನು ರಕ್ಷಿಸಿದ ಗುಬ್ಬಿ ಪೊಲೀಸರು ಆರೋಪಿ ವಾಹನ ಚಾಲಕ ಕ್ಲೀನರ್ನನ್ನು ಬಂಧಿಸಿದ್ದಾರೆ. ಪ್ರಾಣಿದಯಾ ಸಂಘದವರು ನೀಡಿದ ಮಾಹಿತಿ ಆಧರಿಸಿ ಗುಬ್ಬಿ ಪೊಲೀಸರು ಜಿ ಹೊಸಹಳ್ಳಿ ಬಳಿ ವಾಹನದ ಮೇಲೆ ದಾಳಿ ಮಾಡಿದರು. ಅದರಲ್ಲಿ 40ಕ್ಕೂ ಹೆಚ್ಚು ಹಸುಗಳನ್ನು ಅಮಾನುಷವಾಗಿ ತುಂಬಿಕೊಂಡು ಕಸಾಯಿಖಾನೆಗೆ ಸಾಗಿಸುತ್ತಿದ್ದರು. ವಾಹನ ಹಾಗೂ ಹಸುಗಳನ್ನು ಪೊಲೀಸರು ವಶಕ್ಕೆ ಪಡೆದರು. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ವಾಹನ ಚಾಲಕ ಹಾಗೂ ಕ್ಲೀನರ್ನನ್ನು ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಆರೋಪಿಗಳು ಮೈಸೂರಿನಿಂದ ಬೆಂಗಳೂರಿನ ಕಸಾಯಿಖಾನೆಗೆ ಹಸುಗಳನ್ನು ಸಾಗಿಸುತ್ತಿದ್ದರು ಎನ್ನಲಾಗಿದೆ. ಆರೋಪಿಗಳು ಮೈಸೂರಿನಿಂದ ಬೆಂಗಳೂರಿನ ಕಸಾಯಿಖಾನೆಗೆ ದನಗಳನ್ನು ಸಾಗಿಸುತ್ತಿದ್ದರು ಎನ್ನಲಾಗಿದೆ. ತಿಪಟೂರು ತಾಲೂಕು ಹೊನವಳ್ಳಿಯಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು. ತೋಟದ ತಂತಿ ಬೇಲಿಯಲ್ಲಿ ಸಿಕ್ಕಿದ್ದ ಚಿರತೆಯನ್ನ ಅರಣ್ಯಾಧಿಕಾರಿಗಳು ರಕ್ಷಿಸಿದರು. ತಿಪಟೂರು ತಾಲೂಕು ಹೊನ್ನವಳ್ಳಿಯ ಕನ್ನಡ ಭಾರತಿ ಶಾಲೆಯ ಬಳಿ ತೋಟದಲ್ಲಿ ಚಿರತೆ ತಂತಿ ಬೇಲಿಗೆ ಸಿಕ್ಕಿ ಹಾಕಿಕೊಂಡು ಪತ್ತೆಯಾಗಿದೆ. ಗ್ರಾಮಸ್ಥರು ಚಿರತೆ ಗಮನಿಸಿ ಭಯಭೀತರಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಿಪಟೂರು ಅರಣ್ಯಾಧಿಕಾರಿ ರಾಕೇಶ್ ನೇತೃತ್ವದ ತಂಡ ಸ್ಥಳಕ್ಕೆ ಬಂದು ಚಿರತೆ ರಕ್ಷಿಸಿತು. ಅರಸೀಕೆರೆಯ ಸಿದ್ದಪ್ಪನ ಬೆಟ್ಟ ಅರಣ್ಯ ಪ್ರದೇಶದಿಂದ ಚಿರತೆ ಆಹಾರ ಅರಸಿ ಬಂದಿದೆ. ತೋಟದ ತಂತಿ ಬೇಲಿಗೆ ಸಿಕ್ಕಿ ಒದ್ದಾಡುತ್ತಿತ್ತು.
ಚಿರತೆ ಕಾಲಿಗೆ ಗಾಯವಾಗಿದ್ದು ವೈದ್ಯರು ಚಿಕಿತ್ಸೆ ನೀಡಿದರು. ಚಿರತೆ ಹಿಡಿದು ಅರಣ್ಯಕ್ಕೆ ಬಿಡುವುದಾಗಿ ಅರಣ್ಯಾಧಿಕಾರಿ ರಾಕೇಶ್ ಹೇಳಿದರು. ಚಿರತೆ ನೋಡುವ ಕುತೂಹಲದಲ್ಲಿ ಹೆಚ್ಚಿನ ಜನ ಸೇರಿದ್ದು ಪೊಲೀಸರು ಜನರನ್ನು ನಿಯಂತ್ರಿಸಲು ಹರಸಾಹಸಪಟ್ಟರು. ಕೋಟಗೆರೆ ತಾಲೂಕು ಕೊಳಾಳದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವರಾಮಯ್ಯ ತಮ್ಮ 59ನೇ ಹುಟ್ಟುಹಬ್ಬ ಆಚರಿಸಿಕೊಂಡರು. ಕೊರಟಗೆರೆ ತಾಲೂಕು ಕೊಳಾಲದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಆರ್ ಶಿವರಾಮಯ್ಯ ತಮ್ಮ 59ನೇ ಹುಟ್ಟುಹಬ್ಬ ಆಚರಿಸಿಕೊಂಡರು. ಶಾಸಕ ಪಿಆರ್ ಸುಧಾಕರ್ಲಾಲ್ ಸಮಾರಂಭದಲ್ಲಿ ಪಾಲ್ಗೊಂಡು ಶಿವರಾಮಯ್ಯರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು. ರಾಜಕಾರಣಿಗಳು ಸೇರಿ ಎಲ್ಲಾ ಸಿರಿವಂತರು ತಮ್ಮ ಹುಟ್ಟುಹಬ್ಬಗಳನ್ನು ಐಷಾರಾಮಿಯಾಗಿ ಆಚರಣೆ ಮಾಡಿ ಹಣ ಪೋಲು ಮಾಡದೆ ಆರೋಗ್ಯ ಶಿಬಿರ ಮತ್ತಿತರ ಸಮಾಜಮುಖಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಪ್ರತಿ ಗ್ರಾಮಗಳಲ್ಲೂ ನೈರ್ಮಲ್ಯತೆ ಕಾಪಾಡಬೇಕು. ಪ್ರತಿ ಮನೆಯವರು ಶೌಚಾಲಯ ಹೊಂದಬೇಕು. ಗ್ರಾಮಗಳು ಬಯಲು ಶೌಚಾಲಯ ಮುಕ್ತವಾಗಬೇಕು ಎಂದು ಹೇಳಿದರು. ಸಾಮಾನ್ಯವಾಗಿ ಅಧಿಕಾರಿಗಳಾಗಿರ್ತಕ್ಕಂಥವರು ರಾಜಕಾರಣದಲ್ಲಿ ಬಂದಾಗ ಜನಗಳ ಜೊತೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಬಹಳ ಸ್ವಲ್ಪ ಅವ್ರಿಗೆ ಅನುಭವಗಳು ಕಡಿಮೆ ಇರ್ತದೆ. ಆದರೆ ಶಿವರಾಮಯ್ಯನವರು ಹಗಲು ರಾತ್ರಿ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಮಸ್ಯೆಗಳಿರ್ಬೋದು, ಯಾರೇ ಕರೆದ್ರೂ ಕೂಡ ಹಗಲು ರಾತ್ರಿ ಕ್ಷೇತ್ರವನ್ನ ಸುತ್ತುತ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ಹಾಗೂ ನಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಒಂದು ಕೊಡುಗೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ. ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವರಾಮಯ್ಯ, ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದ್ದು ಆ ಮೂಲಕ ಬಡ ಜನರಿಗೆ ನೆರವಾಗುತ್ತಿರುವುದಾಗಿ ಹೇಳಿದರು. ಒಬ್ಬ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆದ್ರು, ಎಷ್ಟು ಕೆಳಕ್ಕೆ ದಬ್ಬಿದ್ರು, ಅದಕ್ಕೆ ಕಾರಣ ಆ ಒಂದು ಶಕ್ತಿ. ಸಕ್ಸಸ್ ನನ್ನ ಶ್ರೀಮತಿಯವರಿಗೆ ಸೇರಬೇಕು. ಮಾಜಿ ಶಾಸಕ ಗಂಗಾ ಹನುಮಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ತಮ್ಮಣ್ಣ, ಜೆಡಿಎಸ್ ತಾಲೂಕು ಅಧ್ಯಕ್ಷ ರಂಗಮುತ್ತಯ್ಯ, ತಾಲೂಕು ಪಂಚಾಯಿತಿ ಸದಸ್ಯ ಚಿಕ್ಕನರಸಪ್ಪ, ಮುಖಂಡರಾದ ಸಿದ್ದಗಂಗಮ್ಮ, ವಾಸುದೇವಮೂರ್ತಿ, ವಿಜಯಲಕ್ಷ್ಮಿ, ರಂಗನರಸಪ್ಪ ಮೊದಲಾದವರು ಭಾಗವಹಿಸಿದ್ದರು. ಗುಬ್ಬಿ ತಾಲೂಕಿನ ಮೊಸಕೊಂಡ್ಲಿ ಗ್ರಾಮ ಸಮಸ್ಯೆಗಳ ಸುಳಿಯಲ್ಲಿ ನರಳುತ್ತಿದೆ. ಅಧಿಕಾರಿಗಳು ಇತ್ತ ತಿರುಗಿಯೂ ನೋಡುತ್ತಿಲ್ಲ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರ ಹತ್ತಾರು ಯೋಜನೆಗಳನ್ನು ಜಾರಿಗೆ ತರುತ್ತದೆ. ಆದರೆ ಸಮರ್ಪಕವಾಗಿ ಯೋಜನೆ ಜಾರಿಯಾಗದೆ ಸಾರ್ವಜನಿಕರು ಪರದಾಡುವ ಸ್ಥಿತಿ ಮಾತ್ರ ತಪ್ಪುತ್ತಿಲ್ಲ. ಅದರಲ್ಲೂ ಈಗಿನ ಸರ್ಕಾರ ಹಿಂದುಳಿದ ಸಮುದಾಯಗಳ ಆಶಾಕಿರಣ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಗುಡಿಸಲು ಮುಕ್ತ ರಾಜ್ಯ ಮಾಡಬೇಕು ಎಂದು ಪಣ ತೊಟ್ಟಿದೆ. ಹಿಂದುಳಿದ ಸಮುದಾಯ, ದಲಿತ ಸಮುದಾಯದ ಪ್ರತಿಯೊಬ್ಬರಿಗೂ ಮನೆ ನೀಡುತ್ತೇವೆ ಎಂದು ಹೇಳುತ್ತಲೇ ಇದೆ. ಆದರೆ ಗುಬ್ಬಿ ತಾಲೂಕಿನ ಮುಸ್ಕೊಂಡ್ಲಿ ಗ್ರಾಮದ ರೇಣುಕಮ್ಮ ಎಂಬುವವರಿಗೆ ಮನೆ ಇಲ್ಲದೆ ನರಳುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ವಾರ ಸುರಿದ ಭಾರಿ ಮಳೆಗೆ ಹಳೆಯ ಮನೆ ನೆಲಕಚ್ಚಿದೆ. ಇದರಿಂದ ಅವರು ಜೀವನ ಮಾಡುವುದು ಕಷ್ಟವಾಗಿದೆ. ಇನ್ನೊಮ್ಮೆ ಜೋರು ಮಳೆ ಬಂದರೆ ಮಲಗಲು ಸಹ ಜಾಗವಿಲ್ಲದೆ ಯಾವುದಾದರೂ ಶಾಲೆ ಅಥವಾ ಅಂಗಡಿ ಬಳಿ ಜೀವನ ಮಾಡುವಂತಹ ಸ್ಥಿತಿ ಅವರದ್ದಾಗಿದೆ. ಮನೆಯೊಳಗೆ ಮೇಕೆಗಳನ್ನು ಕಟ್ಟಿಕೊಂಡು ಅವುಗಳ ಮಧ್ಯದಲ್ಲಿ ಬದುಕು ಸಾಗಿಸುವಂತಹ ಸ್ಥಿತಿ ರೇಣುಕಮ್ಮ ಅವರದ್ದು. ಸರ್ಕಾರ ಅವರ ಮನೆಯ ಮುಂದೆಯೇ ರಸ್ತೆ ನಿರ್ಮಾಣ ಮಾಡಿದೆ. ಆದರೆ ಅದು ರಸ್ತೆಯಾಗಿ ಉಳಿದಿಲ್ಲ, ಬದಲಾಗಿ ಕೆಸರು ಗದ್ದೆಯಾಗಿದೆ. ಇದು ದಲಿತ ಕಾಲೋನಿಯಾಗಿದ್ದು ಸಿಸಿ ರಸ್ತೆ ಕಾಮಗಾರಿ ಮಾಡಲಾಗಿದೆ. ಆದರೆ ಗುತ್ತಿಗೆದಾರನ ಹಣದ ಆಸೆಗೆ ಸಿಸಿ ರಸ್ತೆ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗಿಲ್ಲದಂತಾಗಿದೆ. ಜನಪ್ರತಿನಿಧಿಗಳು ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತಾರೆ, ಆದರೆ ಯಾವ ಯೋಜನೆಯೂ ಇಲ್ಲದೆ ನಾವು ನರಳುತ್ತಿದ್ದೇವೆ. ಯಾವುದೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇಲ್ಲಿ ಬಂದು ಇಲ್ಲಿನ ಸಮಸ್ಯೆ ಆಲಿಸುತ್ತಿಲ್ಲ ಎಂದು ಗ್ರಾಮದ ಯೋಗೇಶ್ ಆರೋಪಿಸಿದರು.
ನೀವೇನ್ ಮಾಡ್ತೀರಿ ಮಾಡ್ಕೋರಿ, ನಿಮ್ ಕೈಲಿ ಏನ್ ಮಾಡ್ಕೊಳಕ್ಕೂ ಮಾಡ್ಕೋರಿ, ನಾವ್ ಯಾವ್ದೇ ಕಾರಣಕ್ಕೂ ಬರಲ್ಲ ಅಲ್ಲಿ ಅದೇನ್ ಮಾಡ್ಕೊಳಕ್ಕೂ ಮಾಡ್ಕೋರಿ ಅಂತ ಕೇಳ್ತಾರೆ. ಅವ್ರಿಗೆ ಎಷ್ಟು ಏನ್ ಹೇಳಕ್, ನಾವ್ ಏನ್ ಮಾಡ್ಲಿ ನೋಡ್ರಿ, ಈ ತರ ಆಗೈತೆ, ಓವರ್ ಟ್ಯಾಂಕ್ ಕಟ್ಟೋರೆ ನೀರ್ ಬಿಟ್ಟಿಲ್ಲ. ನಾವ್ ಅದಕ್ಕೋಸ್ಕರ ಡಿಸೈಡ್ ಮಾಡ್ಬಿಡುದು, 200 ಮನೆ ಗ್ರಾಮ ಇದೆ ಈ ಸತಿ ಎಲೆಕ್ಷನ್ ಬಂದ್ರೆ ಯಾವ್ದೇ ಕಾರಣಕ್ಕೂ ನಾವ್ ವೋಟ್ ಹಾಕಲ್ಲ. ಯಾವ್ದೇ ಕಾರಣಕ್ಕೂ ನಾವೆಲ್ಲ ಒಗ್ಗಟ್ಟಾಗಿ ಹೇಳಿ, ನಮ್ಗೆ ಯಾರು ಯಾವ ಸೌಲಭ್ಯನೂ ಬಂದಿಲ್ಲ ಇಲ್ಲಿ, ಯಾವ ಸೌಲಭ್ಯನೂ ಬಂದಿಲ್ಲ. ದಲಿತರು ಹಿಂದುಳಿದ ವರ್ಗರು ಒಂದು ತುಂಬಾ ಅವು ಇವು ಎಲ್ಲ ಬರ್ತಿರ್ತವೆ. ನಮ್ಗೆ ಯಾವ್ದೇ ಒಂದೇ ಒಂದು ತಂದು ಇಕ್ಕಿಲ್ಲ ನಮ್ಮ ಊರಿಗೆ. ಒಬ್ಬ ಮೆಂಬರ್ ಆಗಲಿ, ಒಬ್ಬ ಅಧ್ಯಕ್ಷ ಆಗಲಿ, ಒಬ್ಬ ಚೇರ್ಮನ್, ಯಾವನು ಸರ್ ಬಂದಿಲ್ಲ ಸರ್ ಇಲ್ಲಿ. ಇನ್ನು ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿ, ತಿಪ್ಪೆಗುಂಡಿಗಳು, ಬೇಲಿ ಸಾಲು ಕಾಣುತ್ತವೆ. ಕುಡಿಯುವ ನೀರಿನ ಟ್ಯಾಂಕುಗಳ ಬಳಿಯೂ ಕಸದ ರಾಶಿ ಇದೆ. ಸ್ವಚ್ಛ ಭಾರತ ಕನಸು ಇಲ್ಲಿ ಕನಸಾಗಿಯೇ ಇದೆ. ಡೆಂಗ್ಯೂ, ಮಲೇರಿಯಾದಂತಹ ಕಾಯಿಲೆಗಳಿಗೆ ಜನ ತುತ್ತಾಗಿ ಪ್ರತಿದಿನ ಆಸ್ಪತ್ರೆಗೆ ಸುತ್ತುವಂತಾಗಿದೆ. ಹೀಗೆ ಸಮಸ್ಯೆಗಳ ಸುಳಿಯಲ್ಲಿ ನರಳುತ್ತಿರುವ ಮುಸ್ಕುಂಡಿ ಗ್ರಾಮಕ್ಕೆ ಒಂದಷ್ಟು ಸೌಲಭ್ಯ ಬೇಕಿದೆ. ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಗ್ರಾಮಕ್ಕೆ ಸೌಲಭ್ಯ ಕಲ್ಪಿಸಲು ಮುಂದಾಗಲಿ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಹುಳಿಯಾರು ಹೋಬಳಿಯ ಎಳೆಗೋಲ್ಲರಹಟ್ಟಿಯಲ್ಲಿ ವಿಷಪೂರಿತ ಮೇವು ತಿಂದು 15 ಕುರಿಗಳು ಸಾವನ್ನಪ್ಪಿವೆ. ವಿಷಪೂರಿತ ಮೇವು ತಿಂದು 15 ಕುರಿ ಸಾವನ್ನಪ್ಪಿರುವ ಘಟನೆ ಹುಳಿಯಾರು ಹೋಬಳಿ ದಸೂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲೆಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. ಎಲೆಗೊಲ್ಲರಹಟ್ಟಿಯ ರಾಜಣ್ಣ ಎಂಬುವವರಿಗೆ ಸೇರಿದ ಕುರಿಗಳು ವಿಷಪೂರಿತ ಮೇವು ತಿಂದು ಸಾವನ್ನಪ್ಪಿವೆ. ಎಂದಿನಂತೆ ರಾಜಣ್ಣ ಅವರು ತಮ್ಮ 150 ಹೆಚ್ಚು ಕುರಿಗಳನ್ನ ತಮ್ಮ ಜಮೀನಿನ ಬದುವಿನಲ್ಲಿ ಮೇಯಿಸುತ್ತಿದ್ದರು. ಇದರಲ್ಲಿ 20 ಹೆಚ್ಚು ಕುರಿ ರಾಜಣ್ಣನವರ ಕಣ್ತಪ್ಪಿಸಿ ಜೋಳದ ಸಪ್ಪೆ ತಿಂದಿವೆ. ಮೊದಲೇ ಕೀಟಗಳ ಕಾಟವಾಗಿದ್ದರಿಂದ ಜೋಳಕ್ಕೆ ಔಷಧಿ ಸಿಂಪಡಿಸಿದ್ದರಿಂದ 20 ಕುರಿಗಳಲ್ಲಿ 15 ಕುರಿ ಸ್ಥಳದಲ್ಲೇ ಸಾವನ್ನಪ್ಪಿವೆ. ತಕ್ಷಣ ಎಚ್ಚೆತ್ತ ರಾಜಣ್ಣ ಉಳಿದ ಕುರಿಗಳನ್ನ ಜೋಳದ ಹೊಲದಿಂದ ಹೊರಹೊಡೆದು ಪಶು ವೈದ್ಯರಿಗೆ ವಿಷಯ ಮುಟ್ಟಿಸಿದ್ದಾರೆ. ದಸೂಡಿ ಹಾಗೂ ಗಾಣದಾಳು ಪಶು ಆಸ್ಪತ್ರೆಯ ಪಶು ವೈದ್ಯರಿಬ್ಬರು ಸ್ಥಳಕ್ಕೆ ಆಗಮಿಸಿ ವಿಷಪೂರಿತ ಮೇವು ತಿಂದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ 5 ಕುರಿಗಳಿಗೆ ಪ್ರಥಮ ಚಿಕಿತ್ಸೆ ಕೊಟ್ಟು ಪ್ರಾಣ ಉಳಿಸಿದ್ದಾರೆ. ಅಲ್ಲದೆ ಸಾವನ್ನಪ್ಪಿದ 15 ಕುರಿಗಳ ಶವ ಪರೀಕ್ಷೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಗ್ರಾಮೀಣ ಜನರ ಆರೋಗ್ಯ ಕಾಪಾಡುವ ನಿಟ್ಟನಲ್ಲಿ ಆರೋಗ್ಯ ಶಿಬಿರ ನಡೆಸಲಾಗುವುದು ಎಂದು ಗುಬ್ಬಿಯಲ್ಲಿ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಲೆಂದೇ ಉಚಿತ ಆರೋಗ್ಯ ಶಿಬಿರ ನಡೆಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ತಿಳಿಸಿದರು. ಗುಬ್ಬಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಭಿಮಾನಿ ಬಳಗ, ಲಯನ್ಸ್ ಸಂಸ್ಥೆ, ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಸಿದ್ದಾರ್ಥ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಅಕ್ಟೋಬರ್ 29 ಭಾನುವಾರ ಚೇಳೂರಿನ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ನಡೆಯಲಿದೆ. ಆರೋಗ್ಯ ಶಿಬಿರದಲ್ಲಿ ಹೃದಯ ರೋಗ ತಪಾಸಣೆ, ವಾಕ್ ಮತ್ತು ಶ್ರವಣ ತಪಾಸಣೆ, ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ, ಪೈಲ್ಸ್, ಹರ್ನಿಯಾ, ಮಹಿಳೆಯರಿಗೆ ಗರ್ಭಕೋಶದ ಚಿಕಿತ್ಸೆ ನೀಡಲಾಗುತ್ತದೆ. ಹಾಗಾಗಿ ಆ ಭಾಗದ ಸಾರ್ವಜನಿಕರು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಹಾಗೂ 850 ಕನ್ನಡಕವನ್ನ ಉಚಿತವಾಗಿ ನೀಡಲಾಗುತ್ತದೆ. ಆರ್ಥಿಕವಾಗಿ ಹಿಂದೆ ಇರುವಂತಹ ಜನರಿಗೆ ಸ್ಥಳದಲ್ಲಿಯೇ ಉಚಿತ ಔಷಧಿ ನೀಡಲಾಗುತ್ತದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಂಕರೇಗೌಡ, ವಿನಯ್, ಯೋಗೀಶ್, ವೆಂಕಟೇಶ್ಗೌಡ ಇತರರು ಇದ್ದರು. ತುಮಕೂರಿನ ಎಂಜಿ ರಸ್ತೆಯಲ್ಲಿ ಸಂಚಾರಿ ವ್ಯವಸ್ಥೆ ಹಿಡಿತ ತಪ್ಪಿದೆ. ಫುಟ್ಪಾತ್ ಒತ್ತುವರಿಯಿಂದ ನಾಗರಿಕರಿಗೆ ಸಮಸ್ಯೆಯಾಗಿದೆ. ತುಮಕೂರಿನ ಎಂಜಿ ರಸ್ತೆ ಎಂದರೆ ವ್ಯಾಪಾರ ವಹಿವಾಟು, ಫುಟ್ಪಾತ್ ಅಂಗಡಿಗಳ ಕಾಲ್ತೊಡಕು, ಜನಜಂಗುಳಿ, ವಾಹನಗಳ ಕಿರಿಕಿರಿ. ತುಮಕೂರು ಬೆಳೆದಷ್ಟು ಎಂಜಿ ರಸ್ತೆ ಮೇಲೆ ಜನವಾಹನ ಒತ್ತಡ ಹೆಚ್ಚುತ್ತದೆ. ಹಬ್ಬ ಹರಿದಿನಗಳಲ್ಲಿ ಎಂಜಿ ರಸ್ತೆ ಸಂತೆಯಾಗುತ್ತದೆ. ವಾಣಿಜ್ಯ ವಹಿವಾಟಿನ ಜೊತೆಗೆ ಚಿತ್ರಮಂದಿರ ಬಸ್ ನಿಲ್ದಾಣಕ್ಕೆ ಸಂಪರ್ಕ ರಸ್ತೆಯಾಗಿರುವ ಕಾರಣ ಎಂಜಿ ರಸ್ತೆ ಸದಾ ಜನನಿಬಿಡ. ವಾಹನಗಳ ಪಾರ್ಕಿಂಗ್, ಫುಟ್ಪಾತ್ಗಳ ತೆರವು ಇಲ್ಲಿ ದೊಡ್ಡ ಸವಾಲು. ಜನವತ್ತಡಕ್ಕೆ ತಕ್ಕಷ್ಟು ಇಲ್ಲಿ ಫುಟ್ಪಾತ್ ಇಲ್ಲ. ಇರುವ ಜಾಗವನ್ನು ಆಯಾ ಅಂಗಡಿಯವರು ಆಕ್ರಮಿಸಿಕೊಂಡರೆ ಸ್ಥಳಾವಕಾಶ ಸಿಕ್ಕ ಕಡೆ ಫುಟ್ಪಾತ್ ಅಂಗಡಿಗಳು ತಲೆ ಎತ್ತಿ ಬಿಡುತ್ತವೆ. ಹೀಗಾಗಿ ಜನ ಫುಟ್ಪಾತ್ನಲ್ಲಿ ನಡೆಯಲಾಗದೆ ರಸ್ತೆಗಿಳಿಯಬೇಕಾಗುತ್ತದೆ. ಆದರೆ ರಸ್ತೆಯ ಎರಡೂ ಕಡೆ ವಾಹನ ನಿಲುಗಡೆ,
ಹೀಗಾಗಿ ಎಂಜಿ ರಸ್ತೆಯಲ್ಲಿ ವಾಹನ ಪಾರ್ಕಿಂಗ್, ಫುಟ್ಪಾತ್ ತೆರವಿಗೆ ನಗರ ಪಾಲಿಕೆ ಸಂಚಾರಿ ಪೊಲೀಸರು ಒಂದಲ್ಲೊಂದು ಪ್ರಯತ್ನ ಮಾಡುತ್ತಿದ್ದಾರಾದರೂ ಈವರೆಗೆ ಸಾಧ್ಯವಾಗಿಲ್ಲ. ಎಂಜಿ ರಸ್ತೆಗೆ ಹೊಂದಿಕೊಂಡಿರುವ 4 ಕನ್ಸರ್ವೇಷನ್ಗಳನ್ನು ಸ್ವಚ್ಛಗೊಳಿಸಿ ಕಾಂಕ್ರೀಟ್ ಹಾಕಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಸ್ಥಳಾವಕಾಶ ಮಾಡಿಕೊಡುವ ಪ್ರಯತ್ನ ಫಲಿಸಿಲ್ಲ. ಕನ್ಸರ್ವೇಷನ್ಗಳಲ್ಲಿ ಅಂಗಡಿ ಇಟ್ಟರೆ ಖರೀದಿದಾರರು ಬರುತ್ತಾರೋ ಇಲ್ಲವೋ ಅನ್ನೋ ಕಾರಣಕ್ಕೆ ವ್ಯಾಪಾರಿಗಳು ಕನ್ಸರ್ವೇಷನ್ಗೆ ಸ್ಥಳಾಂತರಗೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ಜೊತೆಗೆ ಕನ್ಸರ್ವೇಷನ್ಗಳನ್ನು ಫುಟ್ಪಾತ್ ವ್ಯಾಪಾರಿಗಳಿಗೆ ನೀಡುವುದೋ, ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ಗೆ ಬಳಸುವುದೋ ಎಂಬ ಗೊಂದಲ ನಗರಪಾಲಿಕೆಗೆ ಇದೆ. ಈಗಾಗಲೇ ಎಂಜಿ ರಸ್ತೆಯಲ್ಲಿ ಒಂದು ಕಡೆ ಕಾರುಗಳು, ಮತ್ತೊಂದು ಬದಿ ದ್ವಿಚಕ್ರ ವಾಹನಗಳ ನಿಲುಗಡೆ ಮಾಡಲಾಗುತ್ತಿದೆ. ಈ ವ್ಯವಸ್ಥೆ ಸಂಚಾರಕ್ಕೆ ತೊಡಕಾಗಿದೆ. ಹೀಗಾಗಿ 2 ಕನ್ಸರ್ವೇಷನ್ಗಳನ್ನು ವ್ಯಾಪಾರಿಗಳಿಗೆ, 2 ವಾಹನ ಪಾರ್ಕಿಂಗ್ಗೆ ಜಾಗ ಮಾಡುವ ಪ್ರಯತ್ನ ನಡೆದಿದೆ. ಕನ್ಸರ್ವೇಷನ್ಗಳಲ್ಲಿ ನೆಲಕ್ಕೆ ಕಾಂಕ್ರೀಟ್ ಹಾಕಿರುವುದು ಬಿಟ್ಟರೆ ಇನ್ನೇನು ಸೌಲಭ್ಯಗಳಿಲ್ಲ. ಇಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡುವ ಮೊದಲು ಪ್ರತಿ ಅಂಗಡಿಗೆ ಇಂತಿಷ್ಟು ಜಾಗ ನಿಗದಿ ಮಾಡಿ ಪ್ಲಾಟ್ಫಾರಂ ನಿರ್ಮಿಸಿ ಈಗಾಗಲೇ ಹೆಸರು ನೋಂದಾಯಿಸಿರುವ ವ್ಯಾಪಾರಿಗಳಿಗೆ ಜಾಗ ನೀಡಬೇಕು. ಅಲ್ಲದೆ ಕನ್ಸರ್ವೇಷನ್ಗಳಲ್ಲಿ ಬೆಳಕಿನ ವ್ಯವಸ್ಥೆ, ಜನ ಓಡಾಡಲು ಸೂಕ್ತ ಸ್ಥಳಾವಕಾಶ ಮಾಡಿ ಶಿಸ್ತುಬದ್ಧವಾಗಿ ನಡೆಯಲು ಕ್ರಮ ತೆಗೆದುಕೊಳ್ಳಬೇಕು. ಕನ್ಸರ್ವೇಷನ್ಗಳಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಜಾಗ ಮಾಡಿಕೊಟ್ಟ ನಂತರ ಎಂಜಿ ರಸ್ತೆಯಲ್ಲಿ ಮತ್ತೆ ಫುಟ್ಪಾತ್ ಅಂಗಡಿಗಳು ತಲೆ ಎತ್ತದಂತೆ ನೋಡಿಕೊಳ್ಳಬೇಕು. ತಪ್ಪಿದಲ್ಲಿ ಯಥಾಸ್ಥಿತಿ ಫಜೀತಿ ಮುಂದುವರಿಯುತ್ತದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.